ಖ್ಯಾತ ಕಾದಂಬರಿ ಧರ್ಮಶ್ರೀ ನಮ್ಮಲ್ಲಿ ಅನೇಕರು ಓದಿರಬಹುದು. ಅದರಲ್ಲಿ ಬರುವಂತಹ ಒಂದು ಸ್ಫೂರ್ತಿದಾಯಕ ಪಾತ್ರ ಶಂಕರ ಅನ್ನುವ ಪಾತ್ರ ಎಷ್ಟೊಂದು ಜನ ಅನೇಕರ ಅನಿಸಿಕೆ ಅದು. ಅದು ನಮ್ಮ ನ ಕೃಷ್ಣಪ್ಪನವರ ಪಾತ್ರವನ್ನೇ ಅವರು ತಮ್ಮ ಕೃತಿಯಲ್ಲಿ ಚಿತ್ರೀಕರಿಸಿದ್ದಾರೆ ಅನ್ನೋದನ್ನು ಇದನ್ನು ಹೇಳ್ತಾ, ಬಾಲ್ಯದಿಂದಲೂ ನ ಕೃಷ್ಣಪ್ಪನವರ ಅಭಿಮಾನಿಯಾದಂಥವರು ಖ್ಯಾತ ಕಿರುತೆರೆ ನಿರ್ದೇಶಕರಾದಂತಹ ಶ್ರೀ ಟಿ ಎನ್ ಸೀತಾರಾಮ್ ಇವರು. ಇವರ ಮೇಲೂ ಸಹ ನಮ್ಮ ನ ಕೃಷ್ಣಪ್ಪನವರ ಪ್ರಭಾವ ಅಧಿಕವಾಗಿ ಇತ್ತು. ಮತ್ತು ಅವರ ಪ್ರಭಾವಕ್ಕೆ ಒಳಗಾದವರು ಅನೇಕರು, ಅದರಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಟಿ ಎನ್ ಸೀತಾರಾಮ್ ಅವರು ಇದ್ದಾರೆ. ಶ್ರೀಯುತ ಟಿ ಎನ್ ಸೀತಾರಾಮ್ ಅವರು ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕೆಂದು ಪ್ರಾರ್ಥನೆ. ನಾಲ್ಕು ಜನ ಗುರುಗಳು, ನನ್ನ ತಂದೆ ಟಿ ಎಸ್ ನಾರಾಯಣರಾಯರು ನನಗೆ ಬದುಕು ಮತ್ತು ನಟನೆ ಎರಡನ್ನೂ ಕಲಿಸ್ತವರು. ಎರಡನೇವರು ನನ್ನ ಬದುಕನ್ನು ರೂಪಿಸಿದ ಪಿ ಲಂಕೇಶ್ರವರು. ಅವರು ಹೇಗೆ ರೂಪಿಸಿದ್ರು ಅನ್ನೋದನ್ನು ಮುಂದೆ ಹೇಳ್ತೇನೆ. ಮೂರನೆಯವರು ಹೆಣ್ಣಿನ ಭಾವುಕತೆಯನ್ನು ಹೇಗೆ ಚಿತ್ರಿಸಬೇಕು ಅಂತ ಹೇಳಿಕೊಟ್ಟ ಪುಟ್ಟಣ್ಣ ಕಣಗಾಲ್ರವರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಎಳೆಯ ದಿನಗಳಲ್ಲಿ, ಅಂದರೆ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ದಿನಗಳಲ್ಲಿ ಫಾರ್ಮೇಟಿವ್ ಇಯರ್ಸ್ ಅಂತ ಕರಿತೀವಿ. ನಮ್ಮ ಬುದ್ಧಿಯನ್ನು, ವಿವೇಕವನ್ನು, ವಿವೇಚನೆಯನ್ನು ರೂಪಿಸುವಂಥ ಒಂದು ಕಾಲದಲ್ಲಿ ನನಗೆ ಮಾರ್ಗದರ್ಶನ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾದವರು ಶ್ರೀ ನಾ ಕೃಷ್ಣಪ್ಪನವರು. ಆ ಗುರುವಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಮಾತ್ರ ನಾನಿಲ್ಲಿ ಇವತ್ತು ಬಂದಿದ್ದೇನೆ. ಯಾವ ಗುರುವೂ ಉಳಿದಿಲ್ಲ. ಉಳಿದಿದ್ದ ಕಡೆ ಗುರು ಇವರು ಮೊನ್ನೆ ತೀರ್ಕೊಂಡ್ರು. ಒಂದು ಗುರುವಿಲ್ಲದ ತಬ್ಬಲಿಯ ಭಾವ ನನಗೆ ಆವರಿಸಿಕೊಂಡಿದೆ. ದತ್ತಾತ್ರೇಯ ಅವರು ಮಾತಾಡ್ತಾ ಹೇಳಿದರು, ಅವರು ಪ್ರಚಾರಕರಾಗಿ ಸಾವಿರಾರು ಕಾರ್ಯಕರ್ತರನ್ನು ಅವರು ರೂಪಿಸಿದ್ರು ಅಂತ. ನನ್ನನ್ನು ಅವರು ಕಾರ್ಯಕರ್ತರನ್ನಾಗಿ ರೂಪಿಸಲಿಲ್ಲ, ಬದಲಿಗೆ ಒಬ್ಬ ಮನುಷ್ಯ ಆಗೋದು ಹೇಗೆ ಅನ್ನೋದನ್ನು ರೂಪಿಸೋದಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು. ನಾನು ಮನುಷ್ಯತ್ವ ನನ್ನಲ್ಲಿ ಇನ್ನೂ ಇದ್ದರೆ ಅದು ಆ ಗುರು ಕೃಷ್ಣಪ್ಪನವರಿಂದ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಧನ್ಯ ಅಂತ ನನ್ನ ಮನಸ್ಸಿನಲ್ಲಿ ಆಗಾಗ ಬರುತ್ತೆ. ಬದುಕಿನಲ್ಲಿ ಅನೇಕ ಶ್ರೇಷ್ಠ ಇರುತ್ತೆ. ಬದುಕಿರುವಾಗ ಬದುಕನ್ನು ಹೇಗೆ ಬದುಕಬೇಕು ಅಂತ ತೋರಿಸುವಂಥ ಶ್ರೇಷ್ಠ ಬದುಕನ್ನು ಬದುಕಬೇಕು ಅಂತ ತೋರಿಸೋದು, ಬದುಕ್ತಾ ಇದ್ದಾಗ ಸಾವು ಹತ್ತಿರ ಬಂದಾಗ ಬೇರೆಯವರಿಗೆ ಹೇಗೆ ಬದುಕು ಕೊಡಬೇಕು ಅನ್ನೋದನ್ನು ಬದುಕಿ ತೋರಿಸಿಕೊಟ್ಟಂಥವರು, ಮತ್ತು ಸತ್ತ ಮೇಲೂ ಕೂಡ ಬದುಕಿರುವಂಥವರು ನಮ್ಮ ನಾ ಕೃಷ್ಣಪ್ಪನವರು. ಅವರಿಗೆ ತಮಗೆಲ್ಲ ಗೊತ್ತಿರಬಹುದು, ಈ ಯಾವುದಾದ್ರೂ ಯಾರಿಗಾದರೂ ಕಾಯಿಲೆ ಬಂದರೆ ಮನುಷ್ಯ ಅತ್ಯಂತ ಸ್ವಾರ್ಥಿ ಆಗಿಬಿಡ್ತಾನೆ. ಎಷ್ಟು ಸ್ವಾರ್ಥಿ ಆಗಿಬಿಡ್ತಾನೆ ಅಂದರೆ, ಅದೇ ಕಾಯಿಲೆ ಬರುವಂಥ 100 ಜನ ಡಾಕ್ಟರ್ಗಳ ಹತ್ರ ಇದ್ದರೆ ಮೊದಲು ನನ್ನನ್ನು ಡಾಕ್ಟರ್ ನೋಡಬೇಕು ಅನ್ನೋಷ್ಟು ಒಂದು ರೀತಿಯ ಸರ್ವೈವಲ್ ಇನ್ಸ್ಟಿಂಕ್ಟ್ ಆತನಿಗೆ ಬರುತ್ತೆ. ನಾನು ಬದುಕಿಬಿಡಬೇಕು, ನಾನು ಬದುಕಿದ ಮೇಲೆ ಇನ್ನು ಮಿಕ್ಕದ್ದೆಲ್ಲರಿಗೂ ಅನ್ನೋಂಥ ಒಂದು ಸ್ವಾರ್ಥ ಬಂದುಬಿಡುತ್ತೆ. ಕಾಯಿಲೆ ಬಂದಾಗ ಸಾವಿಗೆ ಹತ್ತಿರವಿದ್ದೀನಿ ಅನ್ನಿಸಿದಾಗ, ಸಾವು ನಿಖರ ಅಂತ ಗೊತ್ತಾದಾಗ, ಅತ್ಯಂತ ಏಕಾಂಗಿಯಾಗಿ ಮತ್ತು ಸಮಾಜವನ್ನು ಕಂಡರೆ ಒಂದು ರೀತಿಯಲ್ಲಿ ಸಿನಿಸಿಸಮ್ ಒಂಥರ ಆಗದೇ ಇರುವಂಥ ಒಂದು ಮನೋಭಾವ ಹುಟ್ಟೋದು ಬಹಳ ಮನೋವೈಜ್ಞಾನಿಕವಾದ ಒಂದು. ಆದರೆ ಕೃಷ್ಣಪ್ಪನವರು ಅವರಿಗೆ ಸಾಯುವಂಥ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತ ಗೊತ್ತಾದ ಮೇಲೂ 30 ವರ್ಷ ಬೇರೆಯವರು ಹೇಗೆ ಬದುಕಿಸ್ಬೇಕು ಅವ್ರನ್ನ, ಬೇರೆಯವರಿಗೆ ತನ್ನಿಂದ ಯಾವ ವೈದ್ಯಕೀಯ ಪದ್ಧತಿಯಿಂದ, ಯಾವ ನ್ಯಾಚುರೋಪತಿಯಿಂದ ಹೇಗೆ ಗುಣವಾಯಿತು ಅಂತ ಹೇಳಿಸ್ಕೊಳ್ಳೋದಲ್ಲದೆ ಅವರ ಮನೆಗಳಿಗೆ ಹೋಗಿ ಒಂದು ಕರಪತ್ರ ಹಂಚಿದ್ರೆ ಅದಾಗೋಗುತ್ತೆ. ಅದಲ್ಲ, ಮಾಹಿತಿಯನ್ನು ತಿಳಿಸೋದಲ್ಲ, ಅವರ ಹೃದಯವನ್ನು ಮನಸ್ಸನ್ನು ಬಲಗೊಳಿಸಿ ಪರಿವರ್ತಿಸ್ತಕ್ಕಂಥ ಕೆಲಸವನ್ನು ಅನೇಕ ಕುಟುಂಬಗಳಲ್ಲಿ ಅವರು ಮಾಡಿದ್ರು. ಯಾರಿಗಾದರೂ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದರೆ ಅವರು ತನಗೆ ಗುರ್ತ ಅಲ್ವಾ, ಸ್ವಯಂ ಸೇವಕರ ಅಲ್ವಾ, ಬೇರೇನ ಅಲ್ವಾ ಗೊತ್ತಾದರೆ ಅವರು ಮನೆಗೆ ಹೋಗಿ ಕೂತ್ಕೊಂಡು ಮಂಕಾಗಿರ್ತಾರೆ. ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿಬಿಟ್ಟ ತಕ್ಷಣ, ಬಯಾಪ್ಸಿ ನೋಡಿದ್ದೀವಿ ಇಟ್ ಈಸ್ ಮ್ಯಾಲಿಗ್ನೆಂಟ್ ಅಂತ ಹೇಳಿದ ತಕ್ಷಣವೇ ಮಂಕಾಗಿ ಇನ್ನೇನು ಬೇರೆ ದಾರಿನೇ ಇಲ್ವೇನೋ ಅನ್ನೋ ಥರ ಎಲ್ಲ ವಿಲ್ ಪವರ್ ಕಳ್ಕೊಂಡ್ಬಿಟ್ಟು ಮನೇಲಿ ಕೂತಿರ್ತಾರೆ. ಅಂಥ ಅವರು ಮನೆಗೆ ಹೋಗಿ, ನೋಡಿ ನಾನು ನಗ್ತಾ ನಗ್ತಾ ಬಂದಿದ್ದೇನೆ, 3 ಮೈಲಿ ನಡ್ಕೊಂಡು ಬಂದಿದ್ದೇನೆ, ನನ್ನ ಹೆಸರು ನಾ ಕೃಷ್ಣಪ್ಪ, ನನಗೆ 20 ವರ್ಷದಿಂದ ಕ್ಯಾನ್ಸರ್ ಇದೆ, 25 ವರ್ಷದಿಂದ ಕ್ಯಾನ್ಸರ್ ಇದೆ, 30 ವರ್ಷದಿಂದ ಕ್ಯಾನ್ಸರ್ ಇದೆ
ಅಂತ ಕೇಳಿದ ತಕ್ಷಣ ರೋಗಿಗಳಿಗೆ ಒಂದು ರೀತಿಯಲ್ಲಿ ಹೊಸ ಸಂಚಲನ ಶುರುವಾಗೋದೊಳಗೆ, ಹೊಸ ಸಂಚಲನ. ಒಬ್ಬರು ಇಷ್ಟು ವರ್ಷ ಬದುಕಿರ್ಬೇಕಾದ್ರೆ ನಾನು ಬದುಕಿರ್ಬೋದಲ್ವಾ, ಹೇಗೆ ಅಂತ ಕೇಳೋಣ ಅಂತ. ಬದುಕಬೇಕೆಂಬ ಛಲವನ್ನು ಹುಟ್ಟಿಸಿ, ಪ್ರೀತಿಯನ್ನು ಬದುಕಿನ ಪ್ರೀತಿಯನ್ನು ಹುಟ್ಟಿಸಿದವರಲ್ಲಿ ಕೃಷ್ಣಪ್ಪನವರಂಥವ್ರನ್ನ ನಾನು ಮತ್ತೆ ನೋಡಿಲ್ಲ. ಇಲ್ಲಿ ನಾನು ಪ್ರಚಾರಕ ಕೃಷ್ಣಪ್ಪನವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಮನುಷ್ಯನಾಗಿ ಅವರನ್ನು ಎಷ್ಟು ನೋಡಿದನೋ ಅಷ್ಟು ಕೆಲವು ನೆನಪುಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ನನ್ನ ವೃತ್ತಾಂತವು ಬಂದರೆ ಅದು ನನ್ನ ವೃತ್ತಾಂತವಲ್ಲ, ಬದಲಿಗೆ ಹೇಗೆ ಕೃಷ್ಣಪ್ಪನವರು ಶ್ರೇಷ್ಠರಾಗಿದ್ದರು ಅನ್ನೋದು ಮತ್ತು ವಿಭಿನ್ನರಾಗಿದ್ದರು ಅನ್ನೋದನ್ನು ತೋರಿಸೋದಕ್ಕೆ ಮಾತ್ರ ಅದನ್ನು ನಾನು ಉಪಯೋಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನದ ಬೀದಿ ಹತ್ರ ನಮ್ಮನೆ. ಮೊಟ್ಟ ಮೊದಲು ಕೃಷ್ಣಪ್ಪನವ್ರು ಬಂದಿದ್ದು ನಮ್ಮನೆಯಿಂದ 5-6 ಮೈಲಿಗಳಾಚೆ ಒಂದು ರೂಮ್ನಲ್ಲಿ ಒಂದು ರೂಮ್ ಬಾಡಿಗೆ ತೊಗೊಂಡು ಬಂದರು. ನಮ್ಮನೆಯಲ್ಲಿ ನಮ್ಮ ತಂದೆಯವರು ಕಾಂಗ್ರೆಸ್ನವರು, ತಂದೆಯವರು ಕಾಂಗ್ರೆಸ್ನವರಿಂದ ಸಂಘದ ಇದಕ್ಕೆ ಹೋಗೋದು ಬೇಡ ಅಂತ ನಮಗೆ ಮುಂಚಿಂದ ಒಂದು ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ರು. ಅವ್ರದ ಕಾರಣ ನಾನು ಚರ್ಚಿಸೋದಕ್ಕೆ ಹೋಗೋದಿಲ್ಲ, ಅವರಿಗೆ ಆ ಕಾಲದಲ್ಲಿ ಆ ಥರದ ನಂಬಿಕೆ ಇತ್ತು. ಹಾಗೆ ಹೇಳ್ತಾ ಇದ್ದಿದ್ರಿಂದ ಇವರಿಗೆ ನಾನು ಹೋಗ್ತಾ ಇರಲಿಲ್ಲ. ನಮ್ಮನೆ ಆ ಕಡೆ ಈ ಕಡೆ ಪಕ್ಕ ಬಯಲಿತ್ತು, ನಮ್ಮದೇ ಸೇರಿದ ಬಯಲು, ಅದನ್ನು ಕಾಂಪೌಂಡ್ ಹಾಕ್ಕೊಂಡು ಹಿಂದ್ಗಡೆ ಒಂದು ದೊಡ್ಡ ಮೈದಾನ ಇತ್ತು. ಅಲ್ಲಿ ಒಂದು ಸಂಘದ ಶಾಖೆ ಇತ್ತು. ಆ ಸಂಘದ ಶಾಖೆ ಅಲ್ಲಿದ್ದರಿಂದ ನಾವು ಅಲ್ಲಿ ಕುಮಾರ್ ಅಂತ ಒಬ್ಬ ಮುಖ್ಯ ಶಿಕ್ಷಕರು, ಅದೇನೋ ನನಗೆ ಗೊತ್ತಿಲ್ಲ, ಮುಖ್ಯಸ್ಥರಾಗಿ ಜೇಬಿಂದ ಎತ್ತೆಗೀತಾ ಇದ್ದರು, ಧ್ವಜ ಹರಿಸಿ ಎಲ್ಲ ಕೆಲಸಗಳು ನೋಡ್ಕೊಳ್ತು, ಮುಖ್ಯ ಶಿಕ್ಷಕರು ಅಂದ್ಕೊಳ್ತೀನಿ, ಈಗ ಮುಖ್ಯ ಶಿಕ್ಷಕರು ಮಾಡೋ ಕೆಲಸನ ಅವ್ರು ಮಾಡ್ತಾಯಿದ್ರು. ನಾವು ಅಲ್ಲಿ ಅವರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಜೈ ಭಾರತ್ ಗುಂಪಂತ ಒಂದು ಕಟ್ಕೊಂಡು 4-5 ಜನನ ಕಟ್ಕೊಂಡು ನಾನೊಂದು ಇದನ್ನು ಬಯಲಲ್ಲಿ ಇದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಶುರು ಮಾಡಿದಾಗ ನಾವು ಶುರು ಮಾಡಿದ್ದು ಸಂಘದ ಮೇಲಿನ ಇದರ ಮೇಲಿಂದ ಅಲ್ಲ, ಆ ಕುಮಾರ್ ಅನ್ನೋ ನಮಗೆಲ್ಲ ಹೊಡಿತಾ ಇದ್ದ, ದೊಡ್ಡದಾಗಿದ್ದ ಎತ್ತರವಾಗಿದ್ದ ಅವನು ಮುಖ್ಯಸ್ಥ ಅಂದ್ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಾವೇನೋ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೊಂದು ಇದನ್ನು ಮಾಡ್ತಾಯಿದ್ವಿ. ನಾವು ಹೀಗೆ ಮಾಡ್ತಾ ಮಾಡ್ತಾ ಅವರು ಸ್ವಲ್ಪ ಈ ನಮ್ಮ ಹುಡುಗರು ನನ್ನ ಜೊತೆಲಿದ್ದ 4-5 ಜನ ಹುಡುಗರು ಅಲ್ಲಿದ್ದ 15-20 ಜನ ಹುಡುಗರು ಇಷ್ಟೇ ದೂರದಲ್ಲಿ ಇದ್ದಿದ್ದು ಅವರನ್ನ ನಮ್ಮ ಹುಡುಗರು ಏನೋ ಚುಡಾಯಿಸೋದು ಅಥವಾ ಇದನ್ನು ಮಾಡೋದು ಏನೋ ಮಾಡ್ತಾಯಿದ್ರು. ಮತ್ತು ಅವರು ಬಲವಾಗಿ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಅವರೆಲ್ಲ ದೊಡ್ಡ ದೊಡ್ಡದಾಗಿದ್ದರು. ಮಗ್ಗ ನಮ್ಮೂರಲ್ಲಿ ಮಗ್ಗ ಇದ್ದಾರೆ, ಕಾರ್ಮಿಕರು, ಆ ಕಾರ್ಮಿಕರೆಲ್ಲ ಬರ್ತಾಯಿದ್ರು, ಅವ್ರು ಬಲವಾಗಿರ್ತಾಯಿದ್ರು. ಬಂದು ನಮ್ಮ ಹುಡುಗರಿಗೆ ಒಂದು ಸಾರ್ತಿ ಹಿಡ್ಕೊಂಡು ಎಲ್ಲರಿಗೂ ಹೊಡೆದಾಕ್ಬಿಟ್ರು, ನಾನು ಓಡೋದೆ. ಆಮೇಲೆ ಹೇಳಿದ್ರು ಕೃಷ್ಣಪ್ಪನವ್ರು ಅದಕ್ಕೆಲ್ಲ ಪ್ರಮುಖರು ಅಂತ. ನಾನು ನನ್ನ ಸ್ನೇಹಿತರ ಮನೆ ರೂಮಲ್ಲೇ ಅವ್ರು ಬಾಡಿಗೆಗಿದ್ದು, ಅವನ ಹೆಸರು ಸೀತಾರಾಮ ಅಂತ. ಅವರ ಹತ್ರ ಹೋಗಿ ಹೀಗೆ ನಿಂತ್ಕೊಂಡು ಈ ಥರ ನಿಮ್ಮ ಹುಡುಗರು ನಮಗೆ ಹೊಡಿತಾ ಇದ್ದಾರೆ, ಹೊಡೆದ್ರು ಯಾಕೆ ಅಂದರೆ ಹೀಗೆ ನಾವೊಂದು ಪ್ರತಿಸ್ಪರ್ಧಿ ಗುಂಪನ್ನು ಕಟ್ಕೊಂಡಿದ್ವಿ, ಅದಕ್ಕೆ ನಮ್ಮನ್ನು ಹೊಡೆದ್ರು, ನಾವು ಅವರ ವಿಚಾರಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಹೊಡೆದ್ರು ಅಂತೇಳಿ. ಅವರು ಇವತ್ತು ಸಂಜೆ ನಾನು ಬರ್ತೀನಿ ಅಲ್ಲಿಗೆ. ಆ ಸಂಜೆ ಅವರು ಬಂದರು, ಬಂದಾಗ ಕುಮಾರ್ನ ಮತ್ತು ಮಿಕ್ಕವ್ರನ್ನ ಕರೆದು ಕೇಳಿದ್ರು, ನೋಡಿ ಅವ್ರಿಗಿಷ್ಟ ಬಂದಿದ್ದನ್ನು ಅವ್ರು ಮಾಡ್ತಾರೆ, ನಿಮಗಿಷ್ಟ ಬಂದಿದ್ದನ್ನು ನೀವು ಮಾಡ್ತೀರಿ, ದೈಹಿಕ ಹಿಂಸೆಯನ್ನು ಯಾಕೆ ಮಾಡ್ತೀರಿ, ಅವ್ರ ವಿಚಾರಗಳಲ್ಲಿ ಅವರಿದ್ದಾರೆ, ಇನ್ನೊಂದು ಸಾರ್ತಿ ನೀವು ಹಾಗೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ. ಆಮೇಲೆ ಕೆಲವು ದಿವಸಕ್ಕೆ ಕುಮಾರ್ ಅವ್ರನ್ನ ಬದಲಾಯಿಸಿ ಅಲ್ಲಿನೊಬ್ಬರು ಲಕ್ಷ್ಮಣರಾವ್ ಮೋಹಿತೆ ಅನ್ನೋರು ಅಲ್ಲಿ ಮುಖ್ಯ ಶಿಕ್ಷಕ ಆದರು. ನನಗೆ ಅದಾದ 4-5 ದಿವಸದಲ್ಲಿ ಕೃಷ್ಣಪ್ಪನವರ ಆಕರ್ಷಣೀಯ ವ್ಯಕ್ತಿತ್ವ ಎಷ್ಟು ಅಂದರೆ, ನನ್ನ ಜೊತೆ ಭಾರತ್ ಜೈ ಭಾರತ್ ಗುಂಪಿನಲ್ಲಿದ್ದ 4-5 ಜನನು ಹೋಗಲ್ಲಿ ಶಿಕ್ಷಕ ಇದು ಸಂಘದಲ್ಲಿ ಕಾರ್ಯಕ್ರಮ ಇದಾಗಿ ಸೇರ್ಕೊಂಡ್ಬಿಟ್ಟಿದ್ರು ಸ್ವಯಂ ಸೇವಕರಾಗಿ, ನಾನೊಬ್ಬನೇ ಇಲ್ಲಿ ಜೈ ಭಾರತ್ ಗುಂಪು. ಇಷ್ಟು ಒಬ್ಬನೇ ಆದಮೇಲೆ ಆ ಕೃಷ್ಣಪ್ಪನವ್ರ ಶಕ್ತಿ ಎಷ್ಟಿರಬಹುದು ಅಂತ ಅನ್ನಿಸ್ತು. ಕೃಷ್ಣಪ್ಪನವ್ರ ಶಕ್ತಿ ಎಷ್ಟಿರಬಹುದು ಅಂತ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳೋರು. ಇವಾಗ ನಮಗಿಂತ ಅವ್ರು ತುಂಬ ದೊಡ್ಡವರು, ನಾವು ನಮ್ಮ ಓರ್ಗೆ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಯಾರೋ ದೊಡ್ಡವರಾದರೆ ಯಾರಪ್ಪ ಇವನು ಪಿಟೀಲಿ ಕುಯ್ತಾನೆ ಇವನ ಹತ್ರ ಹೋಗಬಾರ್ದು ಅನ್ನೋ ಥರದ ಒಂದು ಮನೋಭಾವ ಇದ್ದ ಹುಡುಗರು, ಚೇಷ್ಟೆಯ ಮನೋಭಾವ ಇದ್ದ ಇದರಲ್ಲಿ ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಗಿರೋರು. ಯಾಕೆ ಅಲ್ಲಿರ್ತೀರಿ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್, ಚಿಕ್ಕವರು ಅಂತ ನಮಗೆ ಇದು ಅನ್ಸಲ್ಲ, ದೊಡ್ಡವರು ಅಂತ ಅನ್ಸೋದೇ ಇಲ್ಲ, ಏನೇನೋ ಕಥೆಗಳು ಹೇಳ್ತಾರೆ, ಏನೇನೋ ಇದನ್ನು ಮಾಡ್ತಾರೆ. ಕಡೆಗೆ ನಾನು ಹೋದೆ ಅವ್ರಿಗೆ, ನಮ್ಮ ತಂದೆಗೆ ಹೇಳಿದೆ, ನಾನು ಅಲ್ಲಿಗೆ ಹೋಗಿ ಇದು ಮಾಡಿದೆ. ತುಂಬ ಪ್ರಿಯವಾದ, ಅವ್ರು ಯಾವುದೇ ಇದನ್ನು ಸಿದ್ಧಾಂತಗಳನ್ನು ಹೇಳೋಕೆ ಹೋಗಲಿಲ್ಲ. ಒಬ್ಬ ಸಾಮಾನ್ಯ ಸಣ್ಣ ಹುಡುಗನಿಗೆ ಸಿದ್ಧಾಂತಗಳನ್ನು ಹೇಳಿ ಏನು ಲಾಭ ಬರೋದಿದೆ? ಆ ಸಣ್ಣ ಹುಡುಗರನ್ನ ಹೇಗೆ ಮಾತಾಡಿಸ್ಬೇಕು, ಹಾಗೆ ಒಂದು ವಿನೋದದಿಂದ ಹಸಪ್ರಜ್ಞೆಯಿಂದ ಅನೇಕ ಕಥೆಗಳನ್ನು ಹೇಳ್ತಾ ಹೇಳಿದ್ರು. ಹಾಗೆ ಬರ್ತಾ ಬರ್ತಾ ನಮ್ಮನೆಗೆ ಬರೋಕ್ಕೆ ಶುರು ಮಾಡಿದ್ರು. ನಮ್ಮನೇದು ನಮ್ಮ ತಂದೆಯವರು ಹೇಳಿದ್ನಲ್ಲ, ಸ್ವಲ್ಪ ಕಾಂಗ್ರೆಸ್ ಇದ್ದಿದ್ದವರು, ಅಲ್ಲಿ ಒಂದು ಪೊಲಿಟಿಕಲ್ ಸ್ಥಾನನ ತೊಗೊಂಡಿದ್ರು.
ಆದರೆ ನಮ್ಮ ತಂದೆಯವರು ಎಷ್ಟು ಕರಗ ಹೋದರು ಅಂದರೆ, ಕೃಷ್ಣಪ್ಪನವ್ರು ಯಾಕೆ ಬಂದಿಲ್ಲ ಇವತ್ತು ಕರ್ಕೊಂಬಾ, ಕೃಷ್ಣಪ್ಪನವ್ರು ಯಾಕೆ ಬಂದಿಲ್ಲ ಇವತ್ತು ಕರ್ಕೊಂಡು ಬಾ ಅಂತ ನಮ್ಮ ಮನೆಯ ಸದಸ್ಯರಲ್ಲಿ ಹೊರಟೋದ್ರು. 45 ವರ್ಷದ ಹಿಂದೆ ನನ್ನ ತಂಗಿ ಯಾರಾದರೂ ಇವತ್ತು ಇಲ್ಲೇ ಬಂದಿರ್ಬೋದು, ನನ್ನ ತಂಗಿ, ತಂಗಿ ಮಕ್ಕಳು, ನಮ್ಮ ಮನೆಯವರು 45 ವರ್ಷವಾದ ಮೇಲೂ ಅಂಥ ಬಂಧನವನ್ನು, ಹೃದಯಕ್ಕೆ ತಾಗುವಂಥ ಬಂಧನವನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಕೃಷ್ಣಪ್ಪನವರ ಹೃದಯದ ಪ್ರೀತಿ ಎಷ್ಟಿರ್ಬೋದು, ಅವರ ಮನುಷ್ಯತ್ವ ಎಷ್ಟಿರ್ಬೋದು ಅನ್ನೋದು. ನನ್ನವರು ಬಿಡಲೇ ಇಲ್ಲ, ನನ್ನವರು ಬಿಡಲೇ ಇಲ್ಲ. ನಾವು ಸ್ವಲ್ಪ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವನು ನಾನು, ನಮ್ಮ 4-5 ಬೀದಿಗಳಲ್ಲೂ ನಮ್ಮವರೇ ಇದ್ದರು ಎಲ್ಲರೂ. ಕೃಷ್ಣಪ್ಪನವರು ಇದಾಗ ಬಂದಾಗ, ಈ ವಿಷಯನ ಹೇಳ್ತೀನಿ ದಯವಿಟ್ಟು ಯಾರು ಬೇಸರ ಮಾಡ್ಕೋಬಾರ್ದು, ಅವರು ಪಾಪ ಕಾರ್ಯಾಲಯ ಅದನ್ನ ರೂಮ್ನ ಕಾರ್ಯಾಲಯ ಅಂತ ಕರೀತಾ ಇದ್ರು. ಆ ಕಾರ್ಯಾಲಯದಲ್ಲಿ ಯಾರು ಊಟ ಯಾರು ಊಟಕ್ಕೆ ಕರೀತಾರೋ ಕಾರ್ಯಕರ್ತರಲ್ಲಿ, ಅವರ ಮನೆಗೆ ಹೋಗಿ ಊಟ ಮಾಡೋದು ಅವರ ಇದಾಗಿತ್ತು. ಒಬ್ಬರು ಯಾರೋ ಚಂದ್ರು ಅಂತ ನನಗೆ ಜ್ಞಾಪಕ. ಆ ಚಂದ್ರು ಸ್ವಲ್ಪ ಯಾವುದೋ ತಳವರ್ಗದಿಂದ ಬಂದಂಥ ಹುಡುಗ, ಅವ್ರ ಮನೆಗೆ ವಾರಕ್ಕೊಂದು ದಿವಸ ಊಟಕ್ಕೆ ಹೋಗ್ತಾರೆ ಕೃಷ್ಣಪ್ಪನವರು ಅಂತ. ನಮ್ಮದು ಕರ್ಮಠ ಸಂಪ್ರದಾಯದಿಂದ ಬಂದಂಥ ಒಂದು ಜನಾಂಗಕ್ಕೆ ಸೇರಿದವರು ನಾವು. ನಮಗೆಲ್ಲ ಏನು ಕೃಷ್ಣಪ್ಪನವರು ಹೀಗೆಲ್ಲ ಮಾಡ್ತಾರಪ್ಪ ಅಂತ ನಮ್ಮ ಮನೆಗಳಲ್ಲೆಲ್ಲ ನಮಗೆ ದಿಗಿಲು. ಇದು ಒಂದು ಸೈದ್ಧಾಂತಿಕ ಘರ್ಷಣೆಗಿಂತ ಭಯ ಹೆಚ್ಚು ಚುಟಿಸ್ತಾ ಇದ್ದಂಥ ಒಂದು ಇದು. ನನ್ನ ಪ್ರೀತಿಯ ಕೃಷ್ಣಪ್ಪನವರು ಇಲ್ಲಿ ಹೋಗಿ ಈ ಥರ ಮಾಡ್ತಾರಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಇದೇನಿದೇನು ಅಂತ ನಾವು ಸ್ವಲ್ಪ ಸಂಕೋಚದಿಂದ ಒಂದು ದಿವಸ ಕೃಷ್ಣಪ್ಪನವ್ರನ್ನ ಕೇಳಿಬಿಟ್ಟೆ, ನೀವು ಹೋಗ್ಬಿಟ್ಟು ಅವ್ರ ಮನೇಲಿ ಊಟ ಮಾಡ್ತಿರಲ್ಲ, ಇದು ಸರಿ ತುಂಬ ಕೇಳು, ಆ ಥರ ಮಾತಾಡಬಾರ್ದು, ಮನುಷ್ಯರಾದವರು ಆ ಥರ ಮಾತಾಡಬಾರ್ದು. ಹಾಗೆಲ್ಲ ನಾನು ಮನುಷ್ಯ ಆಗಿರಲಿಲ್ಲ, ಆ ವಯಸ್ಸಲ್ಲಿ ಆ ಥರ ಇರಲಿಲ್ಲ, ಅದಕ್ಕೋಸ್ಕರ ಆ ಥರ ಮಾತಾಡಿದೆ. ಹೋಗಿ ಈ ಥರ ಮಾಡ್ಬೋದಾ ನೀವು ಯಾರದೋ ಮನೆಯಲ್ಲಿ ನೀವು ಊಟ ಮಾಡಬಹುದಾ ಅಂತ ಕೇಳಿದೆ. ಅವ್ರು ಹೇಳಿದರು, ನಿನಗೆ ಜ್ವರ ಬಂದಾಗ ಸಾಮಾನ್ಯವಾಗಿ ಅದಕ್ಕೆ ನಿನ್ನ ಟೆಂಪರೇಚರ್ ಎಷ್ಟು ಅಂದರು, 98 ಕ್ಲೂಸಲ್ಲೋ ಸ್ಕೂಲಲ್ಲೋದು 98.7. ಅವನಿಗೂ 98.7, ಸಾಮಾನ್ಯ ಮನುಷ್ಯನಾಗಿದ್ದಾಗ ಅವನ ಟೆಂಪರೇಚರ್ ಕೂಡ 98.7. ನಾನು ರಕ್ತದ ವಿಚಾರ ಹೇಳೋದಿಲ್ಲ, ಅನೇಕರು ಹೇಳಿದ್ದಾರೆ ಅವನ ರಕ್ತನೂ ಕೆಂಪು, ನಿನ್ನ ರಕ್ತನೂ ಕೆಂಪು, ನೀನು ಅನ್ನ ತಿನ್ನಬಾರ್ದು ಅವ್ರ ಮನೆಯಲ್ಲಿ ಅಂತ ಹೇಳ್ತೀಯ, ನೀನು ಅನ್ನ ಯಾವುದರಿಂದ ಮಾಡ್ತೀಯ, ಅಗ್ನಿಯಿಂದ ಬೆಂಕಿಯಿಂದ ಮಾಡ್ತೀಯ, ಬೆಂಕಿಗೆ ನಾನು ಕಟ್ಟಿಗೆ ಹೊತ್ಸಿದ್ರೂ ಊರ್ಕೊಳ್ಳುತ್ತೆ, ಅವನ ಕಟ್ಟಿಗೆ ಹೊತ್ಸಿದ್ರೂ ಊರ್ಕೊಳ್ಳುತ್ತೆ, ಅದು ಜಾತಿಯನ್ನು ಕೇಳಿ ಅದುರಿಯುತ್ತಾ ಇಲ್ಲ. ಅಕ್ಕಿ ಹೊಲದಲ್ಲಿ ಬೆಳೀತಾರೆ, ಭತ್ತ ಅಲ್ಲಿ ಹೊಲದಲ್ಲಿ ಬೆಳೀತಾರೆ, ಅದು ಅಕ್ಕಿ ಆಗುತ್ತೆ. ಅಕ್ಕಿಗೆ ಯಾವ ಜಾತಿಯೂ ಇಲ್ಲ, ನೀರಿಗೆ ಯಾವ ಜಾತಿಯೂ ಇಲ್ಲ. ಅದೇ ಬಾವಿ ನಮ್ಮೂರುಗಳಲ್ಲಿ ಬಾವಿಗಳಲ್ಲಿ ನೀರು ಸೇತಾ ಇದ್ದು, ಅದೇ ಬಾವಿಯಿಂದ ನೀರು ಸೇದಿ ಅವ್ರ ಮನೆಯಲ್ಲೂ ಇದು ಮಾಡ್ತಾರೆ. ಜಾತಿ ವಿಚಾರ ಯಾಕೆ ಹೇಳ್ತೀಯ, ಎಲ್ಲನೂ ಒಂದೇ ರಾಜ, ರಾಜ ಅಂತ ಕರಿತಿದ್ರು ನನ್ನ. ನಮ್ಮ ಮನೇಲೂ ರಾಜ ಅಂತ ಕರಿತಿದ್ರು, ಅವ್ರ ರಾಜ ಅಂತ ಹೇಳಿ ಒಂದು ಜಾತ್ಯಾತೀತತೆಯ ಪ್ರಥಮ ಪಾಠವನ್ನು ಹೇಳಿ ನನ್ನ ಮನಸ್ಸು ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡಿ ಮುಂದಿನ ನನ್ನ ಎಲ್ಲ ದಾರಿಗಳಿಗೆ ಮುನ್ನುಡಿಯನ್ನು ಬರೆದವರು ಕೃಷ್ಣಪ್ಪನವರು. ಹಾಗಾಗಿ ಅವರ ನನ್ನ ಅತ್ಯಂತ ದೊಡ್ಡ ಗುರುಗಳಲ್ಲಿ ಒಬ್ಬರು ಅಂತ ಇವತ್ತು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಕಾರ್ಯಕರ್ತನಾಗಿ ರೂಪಿಸ್ಲ, ಮನುಷ್ಯನಾಗಿ ಒಂದು ವಿಚಾರ ಮಾಡೋದಕ್ಕೆ ಹೇಗೆ ಅಂತ. ಆಮೇಲೆ ಅವರು ಅವರ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗರು. ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗಿ, ನೋಡು ನಿನಗೆ ಪುಸ್ತಕಗಳು ಓದ್ತೀಯಾ ಅಂದರು. ನಾನು ಇಲ್ಲ, ಒಂದು ಯಾರೋ ಯಾವುದೋ ಓದ್ತಾ ಇದ್ದೀನ ಸಣ್ಣ ಪಟ್ಟದು, ಏನು ಗಂಭೀರವಾದ್ದೇನು ಓದಲ್ಲ, ಒಂದು ಪುಸ್ತಕ ಕೊಡ್ತೀನಿ ನೀನು ಓದು ಅಂತ. ನಾ ಹೈಸ್ಕೂಲ್ ಫಸ್ಟ್ ಇಯರ್ಲಿದ್ದಾಗ, ಅಯ್ಯೋ ಇದೇನು ನನಗೆ ಓದೋದಕ್ಕೆ ಏನಿದು, ಅವರು ಅಷ್ಟು ಇವ್ರಿಗೆ ಬಲವಂತ ಮಾಡಿದ್ರೆ ಕೊಡಿ ಸರ್ ಅಂತ, ಧರ್ಮಶ್ರೀ ಅಂತ ಭೈರಪ್ಪನವ್ರು ಬರೆದು ಕೊಟ್ಟರು. ನಾನು ಮನೆಗೆ ಓದೆ, ತೊಗೊಂಡೋಗಿ ಇಟ್ಟುಬಿಟ್ಟೆ, ನಾನು ಓದಲಿಲ್ಲ. ನಮ್ಮ ಮನೆಯಲ್ಲಿ ಯಾರೋ ಓದಿದ್ರು, ಏ ತುಂಬ ಚೆನ್ನಾಗಿದೆ ಓದು, ನಾನು ಓದ್ದೆ. ಓದ್ತಾ ಓದ್ತಾ ಓದಿಸ್ಕೊಂಡೋಯ್ತು, ಓದಿಸ್ಕೊಂಡೋಯ್ತು, ಅದು ಚೆನ್ನಾಗಿತ್ತು, ಅದರ ವಿಮರ್ಶೆ ಮಾಡೋದು ನನ್ನಲ್ಲಿ ಕೆಲಸ ಅಲ್ಲ. ಎರಡನೇ ಆಮೇಲೆ ನಾನು ಓದ್ದೆ ಅಂತ ಅವ್ರಿಗೆ ಹೇಳಿದೆ, ಹೇಗನ್ನಿಸ್ತು ಅಂತ. ಓದಿಸ್ಕೊಂಡು ಹೋಯಿತು, ಅಲ್ಲೊಂದು ಶಂಕರ ಅಂತ ಒಂದು ಪಾತ್ರ ಬರುತ್ತೆ ಗೊತ್ತಾ ನನಗೆ, ಅಲ್ಲಿ ಶಂಕರ ಅಂತ ಒಂದು ಪಾತ್ರ ಬರುತ್ತೆ. ಆ ಶಂಕರ ಯಾವ ಥರದ್ದು ಅಂದರೆ, ತನಗೊಂದು ಮೈಸೂರಲ್ಲಿ ಮನೆ ಇದ್ದರೂ ಕೂಡ ಬಿ ಎ ಮಾಡೋವಾಗ ಒಂದು ಹಾಸ್ಟ್ಲಲ್ಲಿ ಇತ್ತುಕೊಂಡ್ಬಿಟ್ಟು ಅಲ್ಲಿ ಊಟ ಮಾಡೋಕ್ಕೆ ಹೋಗ್ತಾರೆ. ಅದನ್ನ ಬಗ್ಗೆ ನಿನಗೆ ಅಸಹ್ಯ ಅನ್ನಿಸ್ಲಿಲ್ವಾ? ಮೈಸೂರಲ್ಲಿ ಮನೆ ಇದೆ, ಮನೆ ಇದ್ದರೂ ಕೂಡ ಒಂದು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾನೆ. ಇಲ್ಲ ಸರ್, ಆ ಥರದ್ದೇನು ಗೊತ್ತಾಗ್ತಿಲ್ಲ ನನಗೆ. ನೋಡು, ನಮ್ಮ ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂತಂದರೆ, ನನಗೆ 2 ಹೊತ್ತಿನ ಊಟಕ್ಕೂ ನನಗೆ ಕಷ್ಟ ಆಗ್ತಾ ಇತ್ತು. ನಮ್ಮ ತಂದೆ ಭಾಳ ರಾಮಣ್ಣವರು ಅಂತ, ಭಾಳ ಇವರು ತುಂಬ ಮಕ್ಕಳು, ಹೆಣ್ಮಕ್ಕಳು ಎಲ್ಲ ಇರೋದ್ರಿಂದ ತುಂಬ ಕಷ್ಟ ಇತ್ತು. ಹಾಗಾಗಿ ನಾನು ಮುಂದೆ ಓದಬೇಕಾಗಿತ್ತು, ಓದಬೇಡ ಕೆಲಸಕ್ಕೆ ಸೇರು ಅಂದರು. ಓದ್ತೀನಿ, ನನ್ನ ಅನ್ನ ನಾನು ಸಂಪಾದಿಸ್ಕೊಳ್ತೀನಿ ಅಂತ ಇಲ್ಲಿ ಹಾಸ್ಟೆಲಲ್ಲಿ ಒಂದು ಫ್ರೀ ಶಿಪ್ ತೊಗೊಂಡು ಇಲ್ಲಿ ಬರ್ತಾ ಇದ್ದೆ. ಬಡತನದ ಒಂದು ಘೋರವನ್ನು ನನಗೆ ಅವರು ನಗುತ್ತಾ ನಗುತ್ತಾ ತಿಳಿಸಿದ್ದು ಕೃಷ್ಣಪ್ಪನವರು. ಹೀಗೆ ಅವರ ಇದಕ್ಕೆ ಅವರು ಜಿಲ್ಲಾ ಪ್ರಚಾರಕರಾಗಿದ್ದರು ಅಂತ ಕಾಣುತ್ತೆ. ಅಲ್ಲಿಗೆ ಹೋದಾಗ ಯಾವಾಗಲೂ ಏನನ್ನೋ ಬರೆಯೋರು. ನಾವಿಬ್ಬರು ಒಂದು ದಿವಸ ಮಾರ್ಕೆಟ್ ಹತ್ರ, ಮಾರ್ಕೆಟ್ ದೊಡ್ಡಬಳ್ಳಾಪುರದ ಮಾರ್ಕೆಟ್ ಹತ್ರ, ಅವರು ನಿಂಬೆ ಹಣ್ಣು ತೊಗೊಂಡ್ರು. ಅವ್ರ ಕಣ್ಣಲ್ಲಿ ಏನೋ ಇದು ಬರ್ತಾ ಇತ್ತು.
ಅದಕ್ಕೆ ಔಷಧಿಗೆ ಯಾರೋ ಹೇಳಿದ್ರಂತೆ, ಆ ನಿಂಬೆ ಹಣ್ಣು ಅದೇನೋ ಮಾಡಿ ಅಂತ. ಅದನ್ನು ತಗೊಂಡು ಇದಕ್ಕೆ ಬಂದು ಒಂದು ಪುಸ್ತಕದಲ್ಲಿ ನಿಂಬೆ ಹಣ್ಣು 5 ಪೈಸೆ ಅಂತ ಲೆಕ್ಕ ಬರೆದ್ರು. ಏನು ಸರ್ ಇದು ನಿಂಬೆ ಹಣ್ಣು 5 ಪೈಸೆ? ನಾವು ಕೊಟ್ಟಿದ್ದೀವಲ್ಲ ಖರ್ಚಿಗೆ ಲೆಕ್ಕ ಇಟ್ಕೋಬೇಕು ಕೃಷ್ಣ ರಾಜ ಅಂತ ಅಂದರು. ಅಂದರೆ ಎಷ್ಟು ಸರಳವಾದ ಜೀವಿ ಅಂದರೆ 5 ಪೈಸೆಯ ನಿಂಬೆ ಹಣ್ಣನ್ನು ಲೆಕ್ಕ ಇಟ್ಟು ಬರೆದು ಅಷ್ಟು ಸರಳವಾಗಿ ಜೀವನ ಮಾಡೋ. ಒಂದು ಬಟ್ಟೆ ಕೊಂಡ್ಕೊಂಡ್ರೆ ಒಂದು ಬಟ್ಟೆನ ಇದು ಮಾಡಿದ್ರೆ ಅವರೇ ಹೋಗೋದು, ಅವರೇ ಇಸ್ತ್ರಿ ಮಾಡಿಕೊಳ್ಳೋರು, ಅಂಥ ಸರಳತೆಯನ್ನು ಅವರು ಬದುಕಿದವರು. ಒಂದು ನಾನು ನೋಡಿದಾಗ ಅವ್ರಿಗೆ ಒಂದು 28 ಅಥವಾ 30 ವರ್ಷವೋ 32 ವರ್ಷವೋ. ಅಂಥ ದಿವಸಗಳಲ್ಲಿ ಈ ಮನುಷ್ಯನ ಕಾಮನೆಗಳು ಮತ್ತು ಇಷ್ಟಗಳು ಇರ್ತಾವಲ್ಲ, ಅದು ಮನುಷ್ಯನ ಮನಸ್ಸು ಸೃಷ್ಟಿಸೋದಲ್ಲ, ಅವನ ರಕ್ತ ಮತ್ತು ಮಾಂಸಗಳು ಅವನನ್ನು ನಿಯಂತ್ರಿಸ್ತವೆ. ಆ ರಕ್ತ ಮಾಂತ್ರಗಳು ನಿಯಂತ್ರಿಸ್ತಾ ಇದ್ದ ಕಾಲದಲ್ಲೂ ಅದನ್ನು ಮೆಟ್ಟಿ ನಿಂತು ಅವರೊಬ್ಬರೇ ಇದ್ದು ಇಂಥ ನಾವೆಲ್ಲ ಸಿನಿಮಾ ಹೋಗ್ತಾ ಇದ್ವಿ ಅಂತ. ಸಿನಿಮಾ 28ನೇ ವರ್ಷದಲ್ಲಿಲ್ಲ, ನಾನು ನೋಡಿಲ್ಲ ಸಿನಿಮಾ. ಒಂದೇ ಒಂದಕ್ಕೂ ಬರ್ತೀನಿ. ಶಹೀದ್ ಅಂತ ಭಗತ್ ಸಿಂಗ್ ಆಜಾದ್ದು ಅಥವಾ ಚಂದ್ರಶೇಖರ್ ಆಜಾದ್ದು ಅಥವಾ ಭಗತ್ ಸಿಂಗ್ ಅವ್ರದ್ದು, ಭಗತ್ ಸಿಂಗ್ ಅವ್ರ ಬಗ್ಗೆ ಶಹೀದ್ ಅಂತ ಒಂದು ಪುಸ್ತಕ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಲಕ್ಷ್ಮೀ ಟಾಕೀಸಲ್ಲಿ ಕರ್ಕೊಂಡು ಹೋಗಿ ನಾನು ಸಿನಿಮಾ ನೋಡಿ 20 ವರ್ಷ ಆಯಿತು ಅಂತ ಹೇಳಿದ್ರು. ಅಂದರೆ ಸಿನಿಮಾ ನೋಡುವುದು ಆ ಕಾಲದಲ್ಲಿ ಟಿ ವಿಗೆ ಇಲ್ಲದೆ ಇರೋದ್ರಿಂದ ಸಿನಿಮಾ ಎಲ್ಲ ಭಾಳ ದೊಡ್ಡ ಆಕರ್ಷಣೆಯ ಮತ್ತು ಇದ್ರ ವಿಚಾರವಾಗಿ ಆ ಆಕರ್ಷಣೆಯಿಂದ ಅವರು ವಿಮುಖರಾಗಿದ್ದರು. ಅಂದರೆ ಆ ವಯಸ್ಸಲ್ಲಿ ಆಕರ್ಷಣೆಯಿಂದ ವಿಮುಖರಾಗೋದು ಸುಲಭದ ಮಾತಲ್ಲ. ಮೇಲ್ಗಡೆ ನಾನು ಮಾಡಲ್ಲಪ್ಪ ಅಂತ 1 ವರ್ಷ 6 ತಿಂಗಳು ಎಲ್ಲ ಮಾಡಿಬಿಡ್ಬೋದು, ಏನೋ ಈ ಡ್ರಿಂಕ್ಸ್ ತೊಗೊಳ್ಳಲ್ಲಪ್ಪ, ಅದು ಮಾಡಲ್ಲಪ್ಪ, ಸಿಹಿ ತಿನ್ನಲ್ಲಪ್ಪ, ಎಲ್ಲ 6 ತಿಂಗಳಲ್ಲಿ ನಮ್ಮ ದೇಹ ರಕ್ತ ನಮ್ಮನ್ನು ನಿಯಂತ್ರಿಸೋದಕ್ಕೆ ಶುರು ಮಾಡುತ್ತೆ. ನಿಯಂತ್ರಿಸೋದಕ್ಕೆ ಶುರು ಮಾಡಿ ಮನಸ್ಸು ಅದರ ಅಡಿಯಾಳಾಗ್ಬಿಡುತ್ತೆ. ಮನಸ್ಸು ಅದರ ಅಡಿಯಾಳಾದಾಗ ನಾನು ಸಿನಿಮಾನು ನೋಡ್ತೀನಿ, ಇನ್ನೊಂದು ನೋಡ್ತೀನಿ. ಕೃಷ್ಣಪ್ಪನವರಿಲ್ಲ. ಹಾಗೆ ಅವರು ತನ್ನ ಆತ್ಮಕ್ಕೆ ಸರಿಯಾಗಿ, ತನ್ನ ಹೃದಯಕ್ಕೆ ಸರಿಯಾಗಿ, ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ ಮನುಷ್ಯ ಕೃಷ್ಣಪ್ಪನವರೊಂದು ನಿಂಬೆ ಹಣ್ಣಿನ ಲೆಕ್ಕವನ್ನು ಬರೆದು ಒಬ್ಬ ಯೋಗಿ ಥರ ಜೀವಿಸ್ಕೊಂಡು ಬರೆದ್ರಲ್ಲ, ನನಗಾವತ್ತು ಅನ್ನಿಸ್ತು ಒಬ್ಬ ಮನುಷ್ಯ ಅಂದರೆ ಹೀಗೆ. ನಾನಂತೂ ಹೀಗಿರೋಕ್ಕಾಗಲ್ಲ. ಆದರೆ ಒಬ್ಬ ಆದರ್ಶ ಮನುಷ್ಯನಲ್ಲಿ ನೋಡಿದೀಯಾ, ಒಬ್ಬ ತ್ಯಾಗಿ ಮನುಷ್ಯನಲ್ಲಿ ನೋಡಿದೀಯಾ ಅಂದರೆ ನನಗೆ ಇಲ್ಲಿ ಅನಿಸೋ ಥರ ಅನಿಸೋ ಹಾಗೆ ಕೃಷ್ಣಪ್ಪನವ್ರು ಮಾಡಿದ್ರು. ಅದಾಯಿತು, ಹೈಸ್ಕೂಲ್ ಮುಗೀತು. ಹೈಸ್ಕೂಲ್ ಮುಗಿದ ಮೇಲೆ ಅನೇಕ ಸಾರಿ ಅವ್ರನ್ನ ಭೇಟಿ ಮಾಡೋದೇ ನನಗೆ ಕಷ್ಟ ಆಯಿತು. ಮಾಡ್ತಾ ಇರಲಿಲ್ಲ ಅವರೆಲ್ಲ ಮಂಗಳೂರಿಗೆ ಪ್ರಚಾರಕ್ಕೆ ಹೋದರು ಅಂತ ಹೇಳಿದ್ರು. ಅದಾದರೆ ಎಷ್ಟೋ ದಿವಸದಲ್ಲಿ ನನಗೆ ಲಂಕೇಶ್, ಅನಂತಮೂರ್ತಿ ಇಂಥವ್ರ ಸಹವಾಸ ಬಂದು ರಾಮ್ ಮನೋಹರ್ ಲೋಹಿಯಾರ್ ಅವ್ರನ್ನ ಒಂದು ಸಾರಿ ಭೇಟಿ ಮಾಡಿದ್ದೆ. ಸೊ ಸೈದ್ಧಾಂತಿಕವಾಗಿ ಅವರಿಂದ ದೂರ ಹೋದೆ. ಅದಾದಮೇಲೆ ಪ್ರಜಾವಾಣಿಯಲ್ಲಿ 2 ಲೇಖನಗಳನ್ನು ಬರೆದೆ. ಸಮಾಜವಾದ ಎಂದರೆ ಏನು ಅನ್ನೋದ್ರ ಬಗ್ಗೆ 2 ಲೇಖನಗಳನ್ನು ಬರೆದೆ. ನನಗೆ ಕೃಷ್ಣಪ್ಪನವರು ಇದನ್ನು ಓದಿದ್ರೆ ಅವ್ರಿಗೇನಾದರೂ ಕೋಪ ಬರಬಹುದು ಅಂತ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಆ ಥರ ಅನಿಸುತ್ತೆ. ಇವಾಗ ನಾನು ಡೈರೆಕ್ಟ್, ನನಗೆ 48 ಜನ ಅಸೋಸಿಯೇಟ್ ಡೈರೆಕ್ಟರ್ ಆಗೋದ್ರು, ಅವನು ಇನ್ನೊಬ್ಬನ ಹತ್ರ ಹೋದಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇರ್ತೀವಿ, ಹೊರಟೋದನ್ನೆಲ್ಲ ಅಂತ. ಹಾಗೆ ಅವನ ಮೇಲೆ ಕೋಪನೂ ಬರ್ತಾ ಇರುತ್ತೆ. ಹಾಗೆ ಕೃಷ್ಣಪ್ಪನವ್ರಿಗೂ ನನ್ನ ಮೇಲೆ ಕೋಪ ಬಂದಿರಬಹುದು ಅಂತ ಒಂದು ಅನ್ನಿಸ್ತಾ ಇತ್ತು. ಒಂದು ಸಾರ್ತಿ ಲಿಂಕ್ ರೋಡಲ್ಲಿ ಹೀಗೆ ನಾನು ಬರ್ತಾ ಇದ್ದೇನೆ, ಸ್ನೇಹಿತರ ಮನೇಲಿದ್ದೆ, ಹೀಗೆ ಬರ್ತಾ ಇದ್ದೆ. 2 ಲೇಖನಗಳು ಪ್ರಕಟವಾಗಿ 1 ವಾರ ಮಾತ್ರ ಆಗಿತ್ತು. ಅಲ್ಲಿ ಬರ್ತಾ ಇದ್ದಾಗ ಕೃಷ್ಣಪ್ಪನವರು ಅಲ್ಲಿ ಒಂದು ಯಾದವ ಸ್ಮೃತಿ ಕಾಂಪೌಂಡ್, ಯಾದವ ಸ್ಮೃತಿ ಅಂತ ಒಂದು ಕಟ್ಟಡ ಇದೆ, ಅವಾಗ ಅದು ನನಗೆ ಅದರ ಹೆಸರು ಗೊತ್ತಿರಲಿಲ್ಲ. ಆಗ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಅವರು ನೋಡಿದ್ರೆ ಇವರು ನನ್ನ ಕೋಪ ಮಾಡ್ಕೋಬೋದು. ಅವಳಿಗೆ ನೋಡಿದ 3 ವರ್ಷ 4 ವರ್ಷ ಆಗಿತ್ತು. ಮೆತ್ತಗೆ ತಲೆ ತಗ್ಗಿಸ್ಕೊಂಡು ಬೇರೆ ಫುಟ್ಪಾತ್ಗೆ ಹೋದೆ. ಬೇರೆ ಫುಟ್ಪಾತ್ಗೆ ಹೋದ ತಕ್ಷಣ ಅವರು ಕರೆದ್ರು, ಏಯ್ ರಾಜ ಬಾ ಇಲ್ಲಿ ಅಂತಂದರು. ನಾನು ಹತ್ತಿರ ಹೋದೆ ದಿಗಲಿಂದ, ಇನ್ನೇನಾದರೂ ಅಂತಾರೆ ಏನಂತ. ದಿಗಲಿಂದ ಹೋದ್ರೆ ಎಷ್ಟೇ ಲಂಕೇಶ್ ಧೈರ್ಯ ಕೊಡೋದು, ಎಷ್ಟೇ ಸಮಾಜ, ಆದರೆ ಒಂದು ಮನುಷ್ಯನಿಗೆ ನಾನು ತಲೆಬಾಗ ಅವ್ರನ್ನ ಗುರು ಅಂತ ಒಪ್ಕೊಂಡ್ಬಿಟ್ಟಾಗ ಅದು ಉಂಟು ಮಾಡುವ ನೈತಿಕ ಭಯಗಳೇ ಬೇರೆ ಇರುತ್ತೆ. ಅವರನ್ನು ಹತ್ತಿರ ಹೋದೆ. ಏನು ಸರ್ ಅಂದೆ, ಯಾಕೆ ತಲೆ ತಗ್ಗಿಸ್ಕೊಂಡು ಆ ಕಡೆ ಹೋದೆ ಅಂದೆ. ಏನೂ ಇಲ್ಲ ಸರ್. ಯಾಕೆ ಭಯ ಪಡ್ತಾ ಇದೆಯಾ ಹೇಳು ಅಂದೆ. ನಾನು 2 ಲೇಖನ ಓದ್ದೆ, ನಾನು ಹಿಂದಿನ ವಾರ ಓದ್ದೆ. ಅದನ್ನು ಓದಿದ್ರೆ ನಿಮಗೆ ಕೋಪ ಬರುತ್ತೋ ಏನೋ ಅಂತ ನನಗೆ ಭಯ ಆಯಿತು. ಕೋಪ ಯಾಕಯ್ಯ, ಕೋಪ ಯಾಕೆ? ನಿನ್ನ ನಂಬಿಕೆ ನಿನ್ನದು, ನನ್ನ ನಂಬಿಕೆ ನನ್ನದು. ನನ್ನ ಮೇಲೆ ಒತ್ತಾಯವಾಗಿ ನೀನು ಹೇರೋಕ್ಕೆ ಬಂದಿಲ್ವಲ್ಲ ನಿನ್ನ ಸೈದ್ಧಾಂತಗಳನ್ನು. ಸೈದ್ಧಾಂತಕ್ಕೋಗಿ ಬೇರೆ ಆಗಿದ್ದೆ, ನಾನು ನಿನ್ನ ಮನುಷ್ಯ ಬಂದೆ ಅಲ್ವಾ, ಯಾಕೆ ಅದಕ್ಕೆ ಅಷ್ಟು ಹೆದರ್ಕೊಳ್ತೀಯ? ನೀನು ಶ್ರದ್ಧೆಯಿಂದ ನಂಬುವುದಾದರೆ, ಸಮಾಜದ ಒಳಿತಿಗಾಗಿ ಅದನ್ನು ಉಪಯೋಗಿಸ್ಬೇಕಾದ್ರೆ ಯಾವ ಸಿದ್ಧಾಂತ ಬೇಕಾದರೂ ನೀನು ಒಪ್ಕೋ. ನಾನು ಕೂಡ ಅದೇ ರೀತಿ ಒಪ್ಕೊಂಡಿದ್ದೀನಿ. ನನಗೆ ನನ್ನ ಸಿದ್ಧಾಂತ ಸರ್ವಶ್ರೇಷ್ಠ ಅಂತ ಇದೆ. ನಿನಗೆ ನಂಬಿಕೆ ಇದ್ದರೆ ಇದು ಕಾಲಾನುಕ್ರಮೇಣ ನಿನಗೂ ಇದಾಗಬಹುದು, ನಾನು ಆಗದೇ ಇರಬಹುದು. ಅದಕ್ಕೆ ಇದು ಮಾಡು, ಆ ಥರ ಮನುಷ್ಯರನ್ನ ನೀನು ಅವಾಯ್ಡ್ ಮಾಡಬೇಡ. ಬಾಯಲ್ಲಿ ಒಂದು ಪಿರು ಮೋದಿನೋ ಅಥವಾ ಮೀನು ಮಸಾನಿ ಅಂತ ಆಗಿದ್ದರು, ಅವರಿಬ್ಬರಲ್ಲಿ ಯಾರೋ ಹೇಳಿದ ಮಾತನ್ನು ಒಂದು ನನಗೆ ಹೇಳಿದರು, ತಮಾಷೆ ಅಂತ ಹೇಳಿದರು ಲಘುದಾಟಿಯಲ್ಲಿ. ಇಫ್ ಯು ಆರ್ ನಾಟ್ ಎ ಸೋಷಿಯಲಿಸ್ಟ್ ಆರ್ ಕಮ್ಯುನಿಸ್ಟ್ ಅಂಡ್ ಅಟ್ 20 ಆ್ಯಂಡ್ ಇಫ್ ಯು ಡೋಂಟ್ ಗೆಟ್ ಔಟ್ ಆಫ್ ಇಟ್ ಅಟ್ 40 ಯು ಹ್ಯಾವ್ ಸಮ್ ಡಿಫೆಕ್ಟ್ ಇನ್ ಯುವರ್ ಲಿಸ್ಟಿಂಗ್ ಅಂತ ಒಂದು ಇದನ್ನು ಹೇಳಿದ್ದನ್ನು ಹೇಳಿದ್ರು.
ಒಂದು 20 ವರ್ಷದವನಾಗಿದ್ದಾಗ ನಿನಗೆ ಸಮಾಜವಾದದ ಚಿಂತನೆ ಬಾರದಿದ್ದರೆ ಮತ್ತು 40 ವರ್ಷವಾದಾಗ ಅದು ಹೋಗದಿದ್ದರೆ ನಿನ್ನಲ್ಲಿ ಏನೋ ದೋಷ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅಂದರೆ ಇವತ್ತು ಕಾಲ ಅದ್ಲು ಬದಲಾಗೋಗ್ಬಿಟ್ಟಿದೆ. ಅಂದರೆ ಆವತ್ತಿನ ಕಾಲದಲ್ಲಿ ಮೀನು ಮಸಾನಿ ಪೀಲು ಮೋದಿ ಇವರ ವಿರೋಧ ಪಕ್ಷಗಳಲ್ಲಿ ಕೂತು ಹೇಳ್ತಾ ಇದ್ದ ಮಾತಿದು. ಅದನ್ನು ನನ್ನ ತಮಾಷೆಗೆ ನನಗೆ ಹೇಳಿ ಒಳಗೋಗಿ ನನಗೊಂದು ಲೋಟ ಮಜ್ಜಿಗೆ ಕುಡಿಸಿ ಇನ್ನು ಲೇಖನ ಬರೆದ್ರೆ ಭಯ ಪಡಬೇಡ ಬಾ ಅಂತ ನನಗೆ ಹೇಳಿಬಿಟ್ಟು ಕಳಿಸಿದ್ರು. ಅದಾದಮೇಲೆ ಎಷ್ಟೋ ದಿವಸ ಆದಮೇಲೆ ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ಬಂದಾಗ ನನಗೊಂದು ದಿವಸ ಅವರು ಚಂದ್ರಶೇಖರ್ ಅಂತ ಹೆಸರಿಟ್ಕೊಂಡಿದ್ರು. ಎಮರ್ಜೆನ್ಸಿನಲ್ಲಿ ಅಂಡರ್ಗ್ರೌಂಡಲ್ಲಿದ್ದಾಗ ಚಂದ್ರಶೇಖರ್ ಈಗ ಹೇಳಿದ್ರೆ ಅದೇನೋ ಭಯಕಾರಿ ವಿಚಾರವಲ್ಲ ಅಂತ ತಿಳ್ಕೊಂಡಿದ್ದೀನಿ. ಚಂದ್ರಶೇಖರ್ ಅನ್ನೋ ಹೆಸರಲ್ಲಿ ನನಗೆ ಸಿಕ್ಕಿದ್ದರು ಗೌರಿಬಿದನೂರಲ್ಲಿ ಒಂದು ದಿವಸ. ಏನು ಅಂದರೆ ನನ್ನ ಹೆಸರು ಚಂದ್ರಶೇಖರ್ ಅಂದರು. ಸರಿ, ನನಗೆ ಅರ್ಥ ಆಯಿತು. ನಾನು ತುರ್ತು ಪರಿಸ್ಥಿತಿಯ ವಿರುದ್ಧ ನಾನು ಆಗ ಹೋರಾಡ್ತಾ ನಮ್ಮ ದತ್ತ ಸಾಹೇಬರಿಗೆ ಓಡಾಡಿದ್ರಲ್ಲ ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದವರು ಸಿಂಧ್ಯಾ ದತ್ತ ಅವರೆಲ್ಲ, ನನಗೆ ಅರ್ಥ ಆಯಿತು. ಆದರೆ ಆ ವೇಳೆಗೆ ನಾನು ಜಾರ್ಜ್ ಫರ್ನಾಂಡಿಸ್, ಮೊದಲು ಇಮೆಯೇ, ರಾಮ್ ಮನೋಹರ್ ಲೋಹಿಯಾ ಈ ಥರದವರ ಶಿಷ್ಯನಾಗಿದ್ದೆ. ನಾನು ಹೀಗೆ ಸಿಕ್ಕದಾಗ ಹೇಳಿದೆ, ನಾನು ಈ ಥರ ಇದಾಗಿದ್ದೀನಿ, ಪರವಾಗಿಲ್ಲಪ್ಪ, ಒಟ್ಟಿಗೆ ದುಡಿತಾ ಇರೋದು ಒಂದು ಸರ್ವಾಧಿಕಾರಿ ಇಂದಿರಾ ಗಾಂಧಿಯ ವಿರುದ್ಧ, ನಾವು ನೀವು ಒಟ್ಟಿಗೆ ಇದ್ದೀವಿ, ನೀನು ಮತ್ತೆ ಅದಕ್ಕೆ ಸಂಕೋಚ ಪಡಬೇಡ ಬಾ ಅಂತ ಹೇಳಿದರು. ಅದು ಹೇಳಿದಾದಮೇಲೆ ಇವ್ರಿಗೆ ನನ್ನ ಮೇಲೆ ಒಂದು ದೂರದ ಇದಿಟ್ಕೊಂಡಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಒಂದು ಸಾರ್ತಿ ಮಾಯಾಮೃಗ ಮಾಡಿದೆ. ಮಾಯಾಮೃಗ ವಾಸ್ ಎ ಲೆಜೆಂಡ್ ಇನ್ ಕನ್ನಡ. ನಾನು ಜಂಬವನ್ನು ಹೇಳ್ಕೊಳ್ಳೋದಕ್ಕಲ್ಲ, ಅದೊಂದು ಇತಿಹಾಸವನ್ನು ಸೃಷ್ಟಿಸ್ತು ಕನ್ನಡದಲ್ಲಿ. ಅದು ಮಾಯಾಮೃಗ ಆಗ್ತಾಯಿತ್ತು, ಅದೆಷ್ಟೋ ಮುಗಿಯೋ ಹಂತಕ್ಕೆ ಬಂದಿತ್ತು. ಒಂದು ದಿವಸ ಪಿ ಆರ್ ಆನಂದರಾಯರು ಇಲ್ಲೆಲ್ಲೋ ಇರಬಹುದು, ಅವ್ರನ್ನ ಕೇಳಿದ್ರಂತೆ. ನನಗೆ ತುಂಬ ಪ್ರೀತಿ ಪಿ ಆರ್ ಆನಂದರಾಯರು, ಆಮೇಲೆ ದೊಡ್ಡಬಳ್ಳಾಪುರದಲ್ಲಿದ್ದರು. ಆ ಪಿ ಆರ್ ಆನಂದರಾಯರನ್ನ ಕೇಳಿದ್ರಂತೆ, ನಮ್ಮ ರಾಜ ನೋಡು ಅದ್ಯಾವುದೋ ಸಣ್ಣ ಟಿವಿನೋ ರಿಪೇರಿನೋ ಅದೇನೋ ಮಾಡ್ತಾನೆ ಅವನು, ಪಾಪ ಎಂಥ ಚಿಕ್ಕಿದಕ್ಕೆ ಅವನಿಗೇನಾದರೂ ಇದು ಮಾಡಬೇಕು ಅಂತ. ಆಗ ಆನಂದರಾಯರು ಹೇಳಿದಂತೆ, ನೀವು ರಾಜ ಮಾಡ್ತಾ ಇರೋದು ಅದಲ್ಲ, ಟಿ ಎನ್ ಸೀತಾರಾಮ್ ಅಂದರೆ ಅದೇ ಮಾಯಾಮೃಗ ಮಾಡಿದವನು. ವಿ ಆರ್ ಅಂದ್ರೆ ಅವ್ರು ಮೊನ್ನೆ ಹೇಳಿದ್ರು, ಕೃಷ್ಣಪ್ಪನವರು ಹೋಗಿದ್ದ ದಿವಸ ಅವತ್ತು ಹೇಳಿದೆ ಅಂತ ಹೇಳಿದ್ರು. ಅವನು ಹೆಸ್ ಬಿಕಮ್ಮೆ ಒಂದು ಒಳ್ಳೆ ಹೆಸರನ್ನು ಸಂಪಾದಿಸ್ತೀನಿ, ಮಾಯಾಮೃಗ ಮಾಡಿದ್ದು ಇವರ ಅಂತ ಹೇಳಿಬಿಟ್ಟು ಸೀದಾ ನಮ್ಮ ಮನೆಗೆ ಬಂದರು. ಜೆ ಪಿ ನಗರದಲ್ಲಿ ನಮ್ಮ ಮನೆ ಆವಾಗಿತ್ತು. ಸೀದಾ ನಮ್ಮ ಮನೆಗೆ ಬಂದರು. ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಕಾಲ ಇದನ್ನು ಕಟ್ಟಿಬಿಟ್ಟು ಮೇಲಿಂದ ಅರ್ಧಂಬರ್ಧ ಕಟ್ಟಿದ್ದೆ. ಮೇಲೆ ರೂಮ್ಗಳಕ್ಕೆ ದುಡ್ಡಿರಲಿಲ್ಲ, ಸಾಲ ತುಂಬ ಇತ್ತು, ದುಡ್ಡಿರಲಿಲ್ಲ, ಕಟ್ಟಿದ್ದೆ. ಕೃಷ್ಣಪ್ಪನವ್ರ ವಿನೋದ ಪ್ರಜ್ಞೆ ಇದಕ್ಕೆ ಹೇಳ್ತಾ ಇದ್ದೀನಿ ಇದನ್ನು, ಮತ್ತು ಅವರ ಮಾನವೀಯತೆಗೆ. ಅವರು ಬಂದರು, ಬಂದು ಇದೇನಾ ನಿನ್ನ ಮನೆ ಅಂದರು, ಕರ್ಕೊಂಡು ಹೋಗಂದರು. ಅದರಲ್ಲಿ ನಾನು ಕರ್ಕೊಂಡು ಹೋದೆ. ನಾನು ಕರ್ಕೊಂಡು ಹೋದಾಗ ನನ್ನ ಮನೆ ಅರ್ಧಂಬರ್ಧ ಯಾಕೆ ಕಟ್ಟಿದೀಯಾ ಅಂತಂದರು. ಸಾಲ ತುಂಬ, ಹೆಸರು ಏನೂ ಇಟ್ಟಿರಲಿಲ್ಲ ಮನೆಗೆ, ಸಾಲ ತುಂಬ ಆಗಿದೆ ಅದಕ್ಕೆ ಸಾಲ ಭವನ ಅಂತ ಇಟ್ಬಿಡು ಅಂತ ಅಂದರು ಕೃಷ್ಣಪ್ಪನವರು. ಸಾಲ ಭವನ, ನಾವು ತಮಾಷೆ ಪಾಪ, ಎಷ್ಟು ವಿನೋದ ಮತ್ತು ಇದು ತಮಾಷೆಗಳು ಮಾಡ್ತಾ ಇದ್ರು ಅಂದರೆ ಕೃಷ್ಣಪ್ಪನವರು ಪ್ರತಿಯೊಬ್ಬರನ್ನು ಸೆಳ್ಕೊಳ್ತಾ ಇದ್ರು. ನನಗೆ ಇವತ್ತು ಶ್ರದ್ಧಾಂಜಲಿ ದಿವಸ ನಿಮ್ಮನ್ನು ನಗಿಸೋದು ನನ್ನ ಉದ್ದೇಶ ಅಲ್ಲ, ಆದರೆ ಅವರ ಉದ್ದೇಶ ಒಬ್ಬರು ಮನುಷ್ಯನ ಪರಿಪೂರ್ಣತೆ ಹೇಗಿತ್ತು ಅನ್ನೋದಕ್ಕೆ ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ. ಆ ನಗಿಸೋದಕ್ಕೆ ನನಗೆ ವಿಷಾದ ಇದೆ ಇವತ್ತು. ಆದರೆ ಇದು ಸರ್, ನನ್ನ ಹಕ್ಕುಬಿಟ್ಟೆ, ನನಗೆ ಜಾಹೀರಾತು ಹಾಕ್ಕೊಂಡೋಗಾಗುತ್ತೆ, ನಾನು ಸಾಲ ಮಾಡಿದ್ದೀನಿ ಅಂತ. ಹೋಗಲೇ ಅರ್ಧ ಕಟ್ಟಿದ್ದೀಯಲ್ಲ ಮನೆ, ಅರಮನೆ ಅಂತ ಹೇಳ್ಬೋದು ಅಂತಂದರು. ಈ ಥರದ್ದು ತಮಾಷೆ ಮಾಡಿಕೊಂಡು ಒಳಗೆ ಬಂದು ನೀನೇ ಮಾಯಾಮೃಗ ಮಾಡಿದ್ದ ಹೌದಂತೇನೆಯ? ಹೌದು ಸರ್ ಅಂತ ತಬ್ಬಿಕೊಂಡ್ರು. ತಬ್ಬಿಕೊಂಡು, ನೀನು ಸಿದ್ಧಾಂತ ಯಾವುದೇ ಇರ್ಬೋದಯ್ಯ, ನಿನ್ನನ್ನು ನೋಡದೇ ಇರ್ಬೋದು ಇಷ್ಟು ವರ್ಷದಿಂದ, ಆದರೆ ನೀನು ಇಷ್ಟು ಮಾಡಿದ್ದೀಯಲ್ಲ ಅಂತ ಹೆಮ್ಮೆ ಇದೆ ಅಂತ ಇದು ಮಾಡಿಕೊಂಡು ದತ್ತ ಹೇಳಿದ್ರಲ್ಲ, ಅವತ್ತು ಸಾಯಂಕಾಲ ಬಂದವರು ಎರಡನೇ ದಿವಸ ಬೆಳಗ್ಗೆವರೆಗೂ ಮಾತಾಡಿ ನನ್ನ ತಂಗಿ ಸತ್ಯವತಿ ಅಂತಲ್ಲೆಲ್ಲ ಬಂದಿರಬೇಕು, ಪ್ರಜಯ ಅಂತ, ನಮ್ಮ ತಮ್ಮ ಬಾಲಿ ಅಂತ, ಎಲ್ಲರ ಬಗ್ಗೆ ಕೇಳಿಕೊಂಡು ಅವರೆಲ್ಲರ ಬಗ್ಗೆ ವಿಚಾರಿಸ್ಕೊಂಡು ಹಳೆಯ ದಿನಗಳು, ಅಲ್ಲಿ ನನಗೆ ಜಾತಿಯ ಬಗ್ಗೆ ಅಕ್ಕಿಯ ಬಗ್ಗೆ ಹೇಳಿದ್ದು ಎಲ್ಲನೂ ಜ್ಞಾಪಿಸ್ಕೊಳ್ತಾ ಎರಡನೇ ದಿವಸ ಬೆಳಗ್ಗೆವರೆಗೂ ಅವರು ಹೀಗೆ ಮಾಡಿದ್ರು. ಅದಾದ ಮೇಲೆ ನನಗೆ ಗೊತ್ತಾಗಿದ್ದು, ಅವ್ರಿಗೆ ಈ ಕ್ಯಾನ್ಸರ್ ಬಂದಿದೆ. ಗೋವರ್ಧನ ಅಂಕಲೇಕರ್ ಅಂತ ಇಲ್ಲಿ ಬಂದಿದ್ದಾರೆ, ಅವರು ಇದಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಬಂದರು. ಮುನ್ನುಡಿ ಬರ್ಕೊಡಿ ಅಂತ ಬಂದಾಗ ಅದನ್ನು ಓದಿದೆ. ಆಗ ನನಗೆ ಗೊತ್ತಾಯಿತು ಕೃಷ್ಣಪ್ಪನವ್ರಿಗೆ ಇಷ್ಟು ವರ್ಷದಿಂದ ಇದೆ. ಆಮೇಲೆ ಮುರಳಿ ಅಂತ ಇನ್ನೊಬ್ಬರು ಹೇಳಿದಾಗ ಅದನ್ನು ಓದಿದ್ರೆ ನನಗೆ ಇದಾಯಿತು. ಎಲ್ಲರೂ ಸ್ವಾರ್ಥಿಗಳಾಗಿರೋ ಪ್ರತಿಯೊಬ್ಬರ ಮನೆಯಲ್ಲೂ ಹೋಗಿ ಅವರು ತಾವು ಅನುಸರಿಸಿದ ಇದು 31 ವರ್ಷ ರೀ. ನಮ್ಮಲ್ಲಿ ಅರ್ಧ ಮನೋಭಯದಿಂದ 1 ವರ್ಷಕ್ಕೆ ಹೋಗ್ಬಿಡ್ತಾರೆ, 2 ವರ್ಷಕ್ಕೆ ಹೋಗ್ಬಿಡ್ತಾರೆ, 5 ವರ್ಷ ಡಾಕ್ಟರ್ ಕೆಮೊಥೆರಪಿ ಅದು ಇದ್ದು ಅಂತ ಎಲ್ಲ ಹೇಳಿದಾಗ ಆ ಭಯದಿಂದ ಒಂದಷ್ಟು ಹೋಗ್ಬಿಡ್ತಾರೆ. ಆದರೆ ಎಲ್ಲವನ್ನ ಇದು ಮಾಡಿ ತನಗೆ ತೋಚಿದ, ಯಾರು ಹೇಳಿದ್ರು ಹರಿಹರಪುರದಲ್ಲಿ ಯಾರೋ ಔಷಧಿ ಹೇಳ್ತಾರೆ ಅಲ್ಲಿ ಹೋಗ್ತಾರೆ, ಇನ್ನೆಲ್ಲೋ ಯಲಹಂಕದಲ್ಲಿ ಯಾರೋ ಔಷಧಿ ಹೇಳ್ತಾರೆ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ಔಷಧಿಗಳನ್ನ ತೊಗೊಳ್ತಾರೆ. ಔಷಧಿಗಳನ್ನು ತೊಗೊಂಡಿದ್ದು ಮಾತ್ರ ಅಲ್ಲ, ಅದನ್ನು ಯಾರು ಕ್ಯಾನ್ಸರ್ ಇದೆಯೋ ಅವ್ರಿಗೆ ತಲುಪಿಸ್ತಾರೆ. ಬೇರೆ ಯಾರ್ಯಾರು ಕ್ಯಾನ್ಸರ್ನಿಂದ ಭಯ ಪಡ್ತಾ ಇದ್ದಾರೋ ಅವರಿಗೆ ತಾವು ಜಾಹೀರಾತಾಗಿ, ನೋಡಿ ನನಗೆ ಕೃಷ್ಣಪ್ಪ ನನಗೆ ಕ್ಯಾನ್ಸರ್ ಇದೆ, 1 ವರ್ಷದಿಂದ ಬದುಕಿದ್ದೀನಿ, ನೀವು ಬದುಕಬಹುದು ಅನ್ನೋಂಥ ಭರವಸೆಯನ್ನು ಹುಟ್ಟಿಸಿದವರು
ಅಂದರೆ ಬದುಕ್ತಾ ಬದುಕ್ತಾ ತಮ್ಮ ಬದುಕು ಮಾತ್ರವಲ್ಲ ಬೇರೆಯವರ ಬದುಕನ್ನು ತನ್ನದೇ ಬದುಕು ಅಂತ ಭಾವಿಸಿದವರು ಅತ್ಯಂತ ದೊಡ್ಡವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಥರ ದೊಡ್ಡವರಾದ ಕೃಷ್ಣಪ್ಪನವರು ನಾ ಇವತ್ತು ನೆನೆಸ್ಕೊಳ್ಳೋದು ಬಹಳ 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 ದೊಡ್ಡ ವಿಚಾರ. ಅಂಥ ನಷ್ಟ ಇನ್ನೊಂದಿಲ್ಲ. ಹೋಗಬೇಕು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ, ಅದರ ಇದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ನನ್ನ ತಾಯಿ ಹೋದರು 89 ಪಾಪ ಇವರಿಗೆ ಕ್ಯಾನ್ಸರ್ 2 ವರ್ಷದ ಹಿಂದೆ. ಎಲ್ಲೋ ಇದ್ದವರು ಅವತ್ತು ಚೆನ್ನೈನಲ್ಲಿದ್ದರಂತೆ. ನನ್ನ ತಾಯಿ ಕಾಯಿಲೆ ಅಂತ ಸೀದಾ ಬಂದು ಅಲ್ಲಿ ನಮ್ಮ ತಾಯಿ ಮಲಗಿದ್ದ ಕಡೆ ಬಂದು ವಿಚಾರಿಸ್ಕೊಂಡು ಹೋದರು. ನಾನು ಸ್ವಯಂ ಸೇವಕನಾಗಿರಲಿಲ್ಲ, ಕಾರ್ಯಕರ್ತನಾಗಿರಲಿಲ್ಲ, ಇದಾಗಿರಲಿಲ್ಲ. ಒಬ್ಬ ಮನುಷ್ಯನನ್ನು ಹೇಗೆ ನೋಡಬೇಕು, ಒಂದು ಮನುಷ್ಯ ಪ್ರೀತಿಯನ್ನು ಹೇಗೆ ನೋಡಬೇಕು, ಆ ಥರದ ಪ್ರೀತಿಯಿಂದ ನಮ್ಮ ಅಂತಃಕರಣವನ್ನು ತಟ್ಟಿದವರು ಕೃಷ್ಣಪ್ಪನವರು. ಆ ಅಂತಃಕರಣವನ್ನು ತಟ್ಟಿದವರು ಹೋಗಿಬಿಟ್ಟಾಗ ನನ್ನ ಅಮ್ಮ ಹೋದಷ್ಟೇ ಸಂಕಟ ನನಗೆ ಕೃಷ್ಣಪ್ಪನವ್ರನ್ನ ಕಳ್ಕೊಂಡಾಗಾಯಿತು. ಒಂದು ರೀತಿಯಲ್ಲಿ ಕೃಷ್ಣಪ್ಪನವ್ರು ನಾನು ದಿವಸ ನೋಡ್ತಾ ಇರಲಿಲ್ಲ, ಆದರೆ ನನಗೊಂದು ಭರವಸೆಯ ಬೆಳಕಾಗಿ ಅವ್ರು ಕಾಣಿಸ್ತಾ ಇದ್ದಾರೆ. ಕೃಷ್ಣಪ್ಪನವ್ರಿದ್ದಾರೆ, ಕೃಷ್ಣಪ್ಪನವ್ರನ್ನ ಕೇಳೋಣ. ಅನೇಕ ವಿಚಾರಗಳಲ್ಲಿ ಒಪ್ಪದೇ ಇದ್ದರೆ ಏನಂತೆ, ಆದರೆ ಅವರು ನನ್ನ ಗುರುಗಳು. ಅವ್ರ ಮಾತನ್ನು ಕೇಳಬೇಕು. ಅವರು ಇದನ್ನು ಈ ನಮ್ಮ ನಟರಾಜ್ ಇದ್ದರು ಮೊನ್ನೆ, ಅವರು ಸಾಯೋದು ನಾಳಿದ್ದು ಅನ್ನೋವಾಗ ನಾನು ಹೋಗಿದ್ದೆ. 2 ದಿವಸ ಆಗೋಗಿದೆ, ಮಾತು ಆಡ್ತಾ ಇಲ್ಲ ಅಂತ ನಟರಾಜ್ ಕರ್ಕೊಂಡು ಹೋದರು ಅವ್ರ ಹತ್ರ. ಅವತ್ತೇ ಅವ್ರ ಅಣ್ಣನ ಮಗ ನರೇಂದ್ರನು ಬಂದಿದ್ದರು, ಅವ್ರ ಕುಟುಂಬ ಎಲ್ಲ ಬಂದಿದ್ದರು. ಬಂದು ಹೋಗಿ ಕೂಗಿ ಹೇಳ್ತೀನಿ ನೋಡೋಣ ಅಂತ ನನ್ನ ಹತ್ರ ಅವ್ರ ಹತ್ರ ನಿಂತ್ಕೊಂಡೆ. ಸೀತಾರಾಮ್ ಬಂದಿದ್ದಾರೆ. ಸೀತಾರಾಮ ಹೇಳಪ್ಪ. ಪಾಪ ಅವ್ರಿಗೆ ಎಡಗೈ ಚಲಿಸೋಕ್ಕಾಗ್ತಾ ಇಲ್ಲ, ಬಲಗೈ ಹೀಗೆ ಇಟ್ಕೊಂಡಿದ್ರು. ರಾಜ, ಈ ದೇಹ ಯಾವತ್ತೋ ಹೋಗುತ್ತೆ ಅಂದ್ಕೊಂಡಿದ್ದೆ, ಇಷ್ಟು ದಿವಸ ಬಂತು. ಬಗ್ಗು ನನ್ನ ಕೈ ಹತ್ರ ನಿನ್ನ ತಲೆ ತಗೊಂಬ ಅಂದ. ಕೈ ಹತ್ರ ಅವ್ರ ತಲೆ ತಗೊಂಡು, ಚೆನ್ನಾಗಿರು ಚೆನ್ನಾಗಿರು, ಎಲ್ಲದಕ್ಕಿಂತನೂ ನಾನು ಅದನ್ನೇ ಕೇಳ್ಕೊಳ್ಳೋದಪ್ಪ, ಈ ದೇಹ ಜಾಸ್ತಿ ದಿವಸ ಇರಲ್ಲ ಅಂದರು. ಅದಾದ 2ನೇ ದಿವಸ ಆದಲ್ಲ, 3ನೇ ದಿವಸ ಕೃಷ್ಣಪ್ಪನವ್ರು ಹೋಗ್ಬಿಟ್ರು. ಅವ್ರು ಹೀಗೆ ಅಂದ್ಕೊಂಡಿದ್ದ ದೃಶ್ಯ ನಾನು ಕಡೆಯ ಗಳಿಗೆವರೆಗೂ, ನಾನು ಬದುಕಿರೋ ಕಡೆಗಳಿಗೆವರೆಗೂ ನನಗೆ ಇಲ್ಲಿರುತ್ತೆ ಅಂತ ಅವ್ರು ಸತ್ತಾಗ ಭಾಳ ಅನ್ಯಾಯ ಆಗುತ್ತೆ ರೀ. ಒಬ್ಬ ಜೀನ್ ಪಾಲ್ ಸಾರ್ತರ್ ಅಂತ ಒಬ್ಬ ಫ್ರೆಂಚ್ ದಾರ್ಶನಿಕ ಒಂದು ಮಾತು ಹೇಳ್ತಾನೆ, ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್ ಅಂತ. ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್. ಈ ಬದುಕಿನಲ್ಲಿ ಈ ಬದುಕನ್ನು ಬದುಕೋಕ್ಕೆ ನನಗಿಂತ ಯೋಗ್ಯ ನೀನು, ನನಗಿಂತ ಯೋಗ್ಯತೆ ಜಾಸ್ತಿ ಇದೆ ನಿನಗೆ. ಆದರೆ ನಾನು ಬದುಕ್ತಾ ಇದ್ದೀನಿ, ನೀನು ಸತ್ತೀಯ. ನಿನ್ನಂಥ ಅವನು ಸತ್ತಾಗ ನಾನು ಬದುಕಿರೋದಕ್ಕೆ ನನಗೆ ಕ್ಷಮೆ ಕೊರ್ತಾ ಇದ್ದೀನಿ ನಾನು ನಿನ್ನಲ್ಲಿ ಅಂತ. ಹಾಗೆ ಕೃಷ್ಣಪ್ಪನವರು ಹೋಗಿರುವಾಗ ನಾವು ಎಷ್ಟು ಗೆಲುವಿನಿಂದ ಬದುಕಿರೋದು, ನನಗೊಂದು ಪಾಪ ಪ್ರಜ್ಞೆ ಏನಂತ ಒಂದು ಕೃಷ್ಣಪ್ಪನವರಂಥವ್ರು ಅನೇಕರು. ನಮ್ಮಮ್ಮ ಹೋದಾಗ, ಲಂಕೇಶ್ ಹೋದಾಗ ನನಗೆ ಹಾಗೆ ಅನಿಸಿದ್ದು, ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್. ನಮಸ್ಕಾರ.